ಎಲ್ಲರಿಗೂ ನಮಸ್ಕಾರ ಗಾಳಿಪಟ ತರಗತಿ ಐದನೇ ತರಗತಿ ವಿಷಯ ಕನ್ನಡ ಭಾಗ ಒಂದು ಪಾಠ ಹದಿನೇಳು ಮಕ್ಕಳೇ ಪಾಠದ ಹೆಸರು ಗಾಳಿಪಟ ಮಕ್ಕಳೇ ಇವೆ ನೋಡಿ ಗಾಳಿಪಟಗಳು ಇವುಗಳ ಬಗ್ಗೆ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ ಈಗ ಪಾಠವನ್ನು ನೋಡೋಣ ಊರ ಮುಂದಿನ ಬಯಲಿನಲ್ಲಿ ಮಕ್ಕಳ ಕಲರವವೋ ಕಲರವ ಅವರ ನೋಟ ಆಗಸದ ಕಡೆಗೆ ಅರೆರೇ ಅದೋ ನೋಡಿ ಮಕ್ಕಳೇ ಒಂದು ಊರು ಆ ಊರಿನ ಪಕ್ಕದಲ್ಲಿ ಒಂದು ವಿಶಾಲವಾದಂತಹ ಮೈದಾನ ಅಲ್ಲಿ ಮಕ್ಕಳು ಆಟ ಮಾತನಾಡುತ್ತಾ ಆಟಗಳನ್ನು ಆಡುತ್ತಿದ್ದರು ಆಡುವ ಸಂದರ್ಭದಲ್ಲಿ ಅವರು ಆಕಾಶದ ಕಡೆ ನೋಡ್ತಾರೆ ನೋಡಿದಾಗ ಒಬ್ಬ ನೋಡ್ತಾನೆ ಆಗ ಎಲ್ಲರಿಗೂ ಸಹ ಹೇಳ್ತಾನೆ ಅದೋ ನೋಡಿ ಆಗಸದ ಕಡೆಗೆ ನೋಡಿ ಎಲ್ಲರೂ ಅಂತ ಮೇಲೆ ಕೆಳಗೆ ಎಲ್ಲಾಗ ಹೊಡೆಯುವ ಚಲುವಿನ ತಾರೆಗಳು ನೋಡೋ ಆ ಕಡೆ ಈ ಕ ಮೇಲೆ ಕೆಳಗಡೆ ಲಾಗ ಹೊಡೆಯುವ ಚಲುವಿನ ತಾರೆಗಳು ತಾರೆ ಅಂದರೆ ನಕ್ಷತ್ರ ಚೆಲುವಿನ ಅಂದರೆ ಸುಂದರವಾದಂತಹ ನಕ್ಷತ್ರ ರೀತಿ ಅವು ಗಾಳಿಪಟಗಳು ಮೇಲೆ ಕೆಳಗೆ ಹರಡು ಆಡುತ್ತಿವೆ ಪಟಪಟ ಗಾಳಿಪಟಗಳು ಅಬ್ಬಬ್ಬಾ ಬಗೆ ಬಗೆಯ ಪಟಗಳಿವು ಬುಗುಲಿ ಪಟ ಹನುಮನ ಪಟ ಹೀಗೆ ಸಾಲು ಸಾಲಾಗಿ ಹಾರುವ ಸರಣಿ ಪಟಗಳು ಯಾವ ಪಟಗಳು ಅವು ಪಟ ಪಟ ಗಾಳಿ ಪಟಗಳು ಅವುಗಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಬಗೆ ಬಗೆಯ ಪಟಗಳು ನಾವು ಹಿಂದೆ ಅನೇಕ ರೀತಿಯ ಪಟ ಪಟಗಳು ಬಣ್ಣ ಬಣ್ಣದ ಪಟಗಳು ಜೊತೆಗೆ ಗಾಳಿ ಪಟಗಳಲ್ಲಿ ಬುಗುಲಿ ಪಟ ಹನುಮನ ಪಟ ಇವೆ ಅವುಗಳನ್ನು ನೋಡಿದಾಗ ಸಾಲು ಸಾಲಾಗಿ ಹಾರುವ ಸರಡಿ ಪಟಗಳು ಇಂದಿನ ಚಿತ್ರದಲ್ಲಿ ನೋಡಿದ್ದೇವೆ ಹಲ್ವಾ ಸರಣಿ ಪಟಗಳನ್ನು ಆಗಸಕ್ಕೆ ದಾಳಿ ಇಡುವ ಪಟಗಳು ನೂರಾರು ಆಗಸ ಅಂದರೆ ಆಕಾಶ ಆಕಾಶದ ಕಡೆಗೆ ದಾಳಿ ಅಂತೇಳಿದ್ರೆ ಒಂದರಿಂದೇ ಒಂದೇ ಒಂದರಿಂದ ಒಂದು ಹಾಗೆ ದಾಳಿ ಇಡುವ ಪಟಗಳು ನೂರಾರು ನೂರಾರು ಅಂದರೆ ಹೆಚ್ಚು ರಂಗುಗಳು ಹಲವಾರು ಬಣ್ಣ ಬಣ್ಣ ರಂಗು ಅಂದರೆ ಬಣ್ಣ ಬಣ್ಣ ಬಣ್ಣಗಳಿಂದ ಗಾಳಿ ಪಟಗಳನ್ನು ನಾವು ಆಕಾಶದಲ್ಲಿ ನೋಡಿದಾಗ ನಮ್ಮ ಮೈ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಸಂತೋಷದ ರೀತಿ ಇರುತ್ತೆ ಆ ಆಕಾಶದಲ್ಲಿ ಹಲವು ಬಣ್ಣಗಳ ಪಟಗಳನ್ನು ನೋಡಬಹುದು ಕೆಂಪು ಕೇಸರಿ ಹಸಿರು ನೀಲಿ ಹಳದಿ ರಂಗು ರಂಗಿನ ರಂಗೋಲಿ ಮೂಡಿಸಿವೆ ಎಲ್ಲ ಬಣ್ಣಗಳಿಂದ ಗಾಳಿಪಟಗಳನ್ನು ನಾವು ಹಾರಿಸಿದಾಗ ಅದು ಒಂದು ರಂಗೋಲೆಯ ರೂಪದಲ್ಲಿ ನಮಗೆ ಆಕಾಶದಲ್ಲಿ ಮೂಡುತ್ತದೆ ನೋಡಿ ಮಕ್ಕಳೇ ಅಲ್ವಾ ಎಲ್ಲ ರೀತಿಯ ಬಣ್ಣಗಳ ಒಂದು ಗಾಳಿಪಟಗಳನ್ನು ಸಹ ನಾವು ನೋಡಬಹುದು ಇದು ಸರಣೀಯ ಗಾಳಿಪಟ ಗಾಳಿಪಟಗಳ ರೂಪು ರಂಗುಗಳು ಸಾವಿರ ತರಹ ಆದರೆ ಅವುಗಳಿಗೆ ಹಾಕುವ ದಾರದ ಗಂಟು ಒಂದೇ ತರಹ ಮೇಲೆ ಮೇಲೆ ಹಾರಲು ಪಟಗಳಿಗೆ ಬೇಕು ಬಾಲಂಗೋಚಿ ನೋಡಿ ನಾವು ಗಾಳಿಪಟಗಳನ್ನು ನೋಡಿದಾಗ ನಾವು ಹಲವಾರು ಬಣ್ಣಗಳ ಗಾಳಿಪಟಗಳನ್ನು ನೋಡ್ತೀವಿ ಹಲವು ಬಣ್ಣಗಳ ರೀತಿ ಸಾವಿರತಃ ತರಹ ಬಣ್ಣಗಳನ್ನು ನಾವು ಗಾಳಿಪಟಗಳ ಮೂಲಕ ನೋಡಬಹುದು ಆದರೆ ಆ ಗಾಳಿ ಪಟಗಳಿಗೆ ಹಾಕುವ ದಾರ ಮಾತ್ರ ಒಂದೇ ಆಗಿರುತ್ತದೆ ಮೇಲೆ ಮೇಲೆ ಹಾರಲು ಪಟಗಳಿಗೆ ಬೇಕು ಬಾಲಂಗೋಚಿ ನೋಡಿ ನಾವು ಗಾಳಿಪಟ ಹಾಗೆಯೇ ಹಾರಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ಬಾಲಂಗೋಚಿ ಬೇಕು ಅಲ್ವಾ ಬಾಲಂಗೋಚಿ ಅಂದರೆ ಒಂದು ಬಾಲ ಪಟಕ್ಕೆ ಹಾಕಿರ್ತಾರೆ ಅದು ಸಮತೋಲನ ಬಾಲಂಗೋಚಿ ನೋಡಿ ಎರಡು ರೀತಿಯ ಒಂದು ಬಾಲಂಗೋಚಿಗಳನ್ನ ಗಾಳಿಪಟದ ಪ್ರತಿಯೊಂದು ಗಾಳಿಪಟದಲ್ಲೂ ಕಟ್ಟಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ಸಮತೋಲನ ಗಾಳಿಪಟವನ್ನ ಗಾಳಿಯಲ್ಲಿ ಸಮತೋಲನ ಮಾಡಲಿ ಅಂತ ಆಗಸದಿ ಬಳಕುವ ಈ ಪಟಗಳು ಕೆಲವರಿಗೆ ಮಾವು ತರಲು ಆಗಸಕ್ಕೆ ಹಾರದ ಬಾಲ ಹನುಮನಂತೆ ಕಾಣುವವು ನೋಡಿ ಆಗಸದಿ ಅಂದರೆ ಆಕಾಶಕ್ಕೆ ಬಳಕುವ ಈ ಪಟಗಳು ಆಕಾಶಕ್ಕೆ ಮೇಲಕ್ಕೆ ಹೋದಂತೆ ಆ ಗಾಳಿಪಟಗಳು ಬಳಕ್ತವೆ ಅಲ್ವಾ ಬಳಕಿದಾಗ ಕೆಲವರ ಭಾವನೆ ಏನ ಏನಾಗಿರುತ್ತೆ ಅಂದರೆ ಓ ಮಾವಿನ ಒಂದು ಎಲೆಗಳನ್ನು ತರಲಿಕ್ಕೆ ಆಕಾಶಕ್ಕೆ ಹಾರಿದಂತಹ ಹನುಮನಂತೆ ಆ ಗಾಳಿಪಟಗಳು ಎಲ್ಲರ ಕಣ್ಣಿಗೆ ಕಾಣಿಸುವಂಥದ್ದು ಇದು ಕಲ್ಪನೆ ಮನುಷ್ಯನ ಕಲ್ಪನೆ ನೋಡಿ ಮಕ್ಕಳೇ ಇದು ಗಾಳಿಪಟ ಬಣ್ಣ ಬಣ್ಣದ ನೋಡಿ ಬಾಲಂಗೋಚಿ ಅಂದರೆ ಕೆಳಗಡೆ ಇದೆಯಲ್ಲ ಇದು ಗಾಳಿಯ ಒಂದು ಸಮತೋಲನವನ್ನ ಕಾಣ ಕಾಣಿ ಮಾಡುತ್ತದೆ ಹಲವರಿಗೆ ನೀಲಿ ಸಾಗರದಲ್ಲಿ ಈಜುವ ರಂಗು ರಂಗಿನ ಮೀನುಗಳಾಗಿ ಕಾಣುವವು ಮತ್ತೊಬ್ಬರಿಗೆ ಆಕಾಶದಲ್ಲಿ ಕಾಣುವಂತಹ ನೀಲಿ ಆಕಾಶದಲ್ಲಿ ಕಾಣುವಂತಹ ಈಜುವ ಬಣ್ಣ ಬಣ್ಣದ ಮೀನುಗಳಂತೆ ಕಾಣುತ್ತವೆ ತಿಳಿದವರಿಗೆ ಮಾನವರ ಸಂದೇಶವನ್ನು ದೇವಲೋಕಕ್ಕೆ ಸಾಗಿಸುವ ರಾಯಭಾರಿಗಳಂತೆ ಕಾಣುವವು ನಿಜವಾದ ಅರ್ಥ ಇರೋರಿಗೆ ಓ ದೇವಲೋಕಕ್ಕೆ ಮಾನವನ ಒಂದು ದ ಸಂದೇಶವನ್ನು ದೇವಲ ದೇವಲೋಕಕ್ಕೆ ರವಾನಿಸುವಂತಹ ರಾಯಭಾರಿಗಳು ಈ ಪಟಗಳಾಗಿವೆ ಅಂತ ಅನ್ಕೊಳ್ತಾರೆ ವಿಧ ವಿಧ ರಂಗು ಬಗೆ ಬಗೆ ಆಕಾರದ ಪಟಗಳು ನೀಲಿನ ನಭಕ್ಕೆ ರಂಗು ಬಳಿಯುವ ಮಕ್ಕಳ ಆಟವಿದು ನೋಡಿ ನಾವು ವಿಧ ವಿಧ ಅಂದರೆ ನಾನಾ ರೀತಿಯ ಗಾಳಿಪಟಗಳನ್ನು ನೋಡ್ತೀವಿ ನಾನಾ ವಿಧ ಅನೇಕ ರೀತಿಯ ಅಂದರೆ ಒಂದೇ ಥರ ಇರಲ್ಲ ಹಲವಾರು ಬಗೆಯ ರೀತಿಯ ಆಕಾರದ ಪಟಗಳನ್ನು ನೋಡ್ತೀವಿ ನೀಲಿನ ನೀಲಿ ನಭ ಅಂದರೆ ಆಕಾಶಕ್ಕೆ ಒಂದು ರಂಗನ್ನು ಒಂದು ಬಣ್ಣವನ್ನು ಹಚ್ಚುವ ಒಂದು ಆಟ ಇದು ಮಕ್ಕಳದ್ದಾಗಿರುತ್ತೆ ಇದರಿಂದ ಮಕ್ಕಳಿಗೆ ಹೆಚ್ಚು ಖುಷಿಯನ್ನು ಅನುಭವಿಸುತ್ತಾರೆ ಆನಂದವನ್ನು ಅನುಭವಿಸುತ್ತಾರೆ ಮೇಲಾಟದಲ್ಲಿ ಸಂತಸ ಪಡುವ ತುಂಟಾಟವಿದು ಮನ ಸೆಳೆಯುವ ನೋಟವಿದು ಪಟ ಹಾರಿಸಲು ಸುಳಿಯುವ ಗಾಳಿ ಬೇಕು ಅದು ಸುಂಟರ ಗಾಳಿಯಾದರೆ ಸಂಕಟವೋ ಸಂಕಟ ನೋಡಿ ಇದು ಕೆಳಹಾಟ ಅಲ್ಲ ಇದು ಮೇಲಾಟ ಮೇಲದಲ್ಲಿ ಆಡುವಂತಹ ಆಟ ನಾವು ದಾರವನ್ನು ಹಿಡ್ಕೊಂಡು ಅಲ್ಲಾಡಿಸಿದಾಗ ಅದು ಅನೇಕ ರೀತಿ ಅನೇಕ ಕಡೆ ಹೋಗ್ತಾ ಇರುತ್ತೆ ಮೇಲಕ್ಕೆ ಹೋಗ್ತಾ ಇರುತ್ತೆ ಕೆಳಗೆ ಬರುತ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಒಂದು ಪಕ್ಷಿಯ ರೀತಿ ಹಾಕ್ತಾ ಇರುತ್ತೆ ಈ ಇದನ್ನು ಮಕ್ಕಳಿಗೆ ಆಡಿಸಿದಾಗ ಅವರ ಮನಸ್ಸಿನಲ್ಲಿಯೇ ಖುಷಿ ಆನಂದ ತುಂಬಿರುತ್ತದೆ ಜೊತೆಗೆ ಅವರ ಮನಸ್ಸನ್ನು ಸೆಳೆಯುವಂತಹ ಆಟ ಇದು ಪಟ ಹಾರಿಸಲು ಸುಳಿಯುವ ಗಾಳಿ ಬೇಕು ನಾವು ಪಟ ಆರಿಸಬೇಕಂದ್ರೆ ನಮಗೆ ಗಾಳಿ ಬೇಕು ಗಾಳಿ ಇಲ್ಲ ಅಂದರೆ ಪಟವನ್ನು ಹಾರಿಸೋದಕ್ಕೆ ಸಾಧ್ಯ ಇಲ್ಲ ಅದು ಸುಂಟರಿ ಗಾಳಿಯಾದರೆ ಸಂಕಟವೂ ಸಂಕಟ ಸುಂಟರ ಗಾಳಿ ಆಗಬಾರ್ದು ಸಾಮಾನ್ಯ ಗಾಳಿ ಬೇಕು ಬಾಲಂಗೋಚಿ ಹರಿದರೆ ಗಿರಿಗಿರಿ ತಿರುಗಿ ತಿರು ತಿರುಗಿ ಗಿರಕಿ ಹೊಡೆಯುವವು ಮೇಲೆ ಹಾರಲಾರದೆ ಕೆಳಗಿಳಿದು ಬರಲು ಹಠ ಹಿಡಿಯುವೆವು ನೋಡಿ ಪ್ರತಿಯೊಂದು ಪಟಕ್ಕೂ ಸಹ ಬಾಲಂಗೋಚಿ ಇರಬೇಕು ಆ ಬಾಲಂಗೋಚಿ ಇದಾಗ ಅದು ಗಿರಿಗಿರಿ ತಿರುಗಿ ಮತ್ತೆ ಗಿರಿಕಿ ಹೊಡೆಯುವೆವು ಎಲ್ಲನೂ ಸಹ ಮೇಲೆ ಹಾರಲಾಗದೆ ಕೆಳಗಿಳಿದು ಬರಲು ಹಠ ಹಿಡಿಯುವೆವು ಮೇಲಕ್ಕೋಗಲ್ಲ ಕೆಳಗಡೆ ಬರದೆ ಒಂಥರ ಹಠದ ರೀತಿಯಲ್ಲಿ ಆ ಗಾಳಿಪಟಗಳನ್ನು ನಾವು ಆಕಾಶದಲ್ಲಿ ನೋಡಬಹುದು ಬಿರುಗಾಳಿ ಬೀಸೆ ಬೀಸಿತೆಂದರೆ ದಾರ ಹರಿದು ಜಟಾಪಟಿ ಮಕ್ಕಳು ಗಾಳಿಗೆ ಇಡೀ ಶಾಪ ಹಾಕುವರು ಮರುಗಳಿಗೆ ಪಟ ಹಿಡಿಯಲು ಓಡುವರು ನೋಡಿ ಏನಪ್ಪ ಅಂತ ಹೇಳಿದ್ರೆ ಬಿರುಗಾಳಿ ಏನಾದರೂ ಜೋರಾದ ಗಾಳಿ ಬೀಸಂದರೆ ದಾರ ಕಿತ್ತೋಗೋದು ಜಟಾಪಟಿ ಆಗೋದು ಗಾಳಿ ಪಟ ಹರಿದು ಹೋಗೋದು ಆವಾಗ ಮಕ್ಕಳೆಲ್ಲ ಗಾಳಿಗೆ ಶಾಪವನ್ನು ಹಾಕ್ತಾರೆ ಇನ್ನು ಮರುಗಳಿಗೆ ಪಟ ಹಿಡಿಯಲು ಓಡುವರು ಮರುಗಳಿಗೆ ಪಟ ಹಿಡಿಯಲು ಆ ಎಲ್ಲೆಲ್ಲಿ ಬಿದ್ದಿರತ್ತೋ ಅಲ್ಲಿ ಹಿಡ್ಕೊಳಕ್ಕೆ ಹೋಗುವರು ಮಾಳಿಗೆಯಿಂದ ಮಾಳಿಗೆಯಿಂದ ಮಾಳಿಗೆಗೆ ಜಿಗಿಯಲು ಆರಂಭವಾಗುವುದು ಅಂತಹ ಸಂದರ್ಭದಲ್ಲಿ ಒಂದು ಮಾಳಿಗೆಯಿಂದ ಇನ್ನೊಂದು ಮಾಳಿಗೆ ಅವರು ಜಿಗಿತಾರೆ ಯಾಕೆ ಪಟ ಎಲ್ಲಿ ಬಿದ್ದೋಗಿರುತ್ತೋ ಅದನ್ನ ಹೋಗಿ ಎತ್ಕೊಳ್ಬೇಕು ಅಂತ ಆಗ ತಂದೆ ತಾಯಿಗಳ ಗೋಳಾಟ ಏನಾದೇ ಯಾಕೋ ಓಡ್ತಾ ಇದೆಯಾ ಏನೋ ಮನೆ ಮೇಲೆ ಇಷ್ಟೊಂದು ಶಬ್ದ ಅಂತ ಒಳಗಿನಿಂದ ಕಿರಿಚಿಕೊಳ್ತಾ ಇರ್ತಾರೆ ಮಕ್ಕಳಿಗೆ ಆಟ ಪಾಲಕರಿಗೆ ಸಂಕಟ ದಾರ ಹರಿದ ಪಟ ಹಿಡಿದರೆ ಆಗ ನೋಡು ಸಂತಸದ ನೋಟ ಮಕ್ಕಳಿಗೆ ಆಟ ಒಂದರಿಂದ ಒಂದು ಮಾಳಿಗೆಯಿಂದ ಇನ್ನೊಂದು ಮಾಳಿಗೆ ಮೇಲೆ ಜಂಪನ್ನು ಜಂಪ್ ಮಾಡ್ತಾ ಇರ್ತಾರೆ ಆಗ ಒಳಗಿನಿಂದ ಶಬ್ದ ಬರ್ತಾ ಇರುತ್ತೆ ಆದರೆ ಮಕ್ಕಳಿಗೆ ಆಟ ಪಾಲಕರಿಗೆ ಸಂಕಟ ಎಲ್ಲಾದರೂ ಬಿದ್ದೋಗ್ತಾನೆ ಏನು ಅಂತ ಆದರೆ ಆ ದಾರ ಕಿತ್ತೋಗಿರತಲ ಪಟ ಅದನ್ನು ಹಿಡ್ಕೊಂಡ್ರೆ ಸಾಕು ಹಿಡಿದರೆ ತಕ್ಷಣ ಅವರಿಗೆ ಖುಷಿಯಾಗುತ್ತೆ ಯಾಕಂದರೆ ಯಾಕಂದ್ರೆ ನನ್ನ ಪಟ ನನಗೆ ಸಿಕ್ತು ಅಂತ ಎಂದೂ ಕಾಣದ ಆನಂದದ ಕೂಟ ಅವ ಆ ಪಟವನ್ನು ಸಿಕ್ಕಿದಾಗ ಎಲ್ಲಿಲ್ಲದ ಸಂತೋಷ ಆ ಮಕ್ಕಳ ಮುಖದಲ್ಲಿ ನಾವು ಕಾಣಬಹುದು ಇನ್ನು ಮುಖ್ಯ ಅಂಶಗಳು ಪಾಠದ ಹೆಸರು ಪಾಠದ ವಿವರಣೆ ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ ಇನ್ನು ಪ್ರಶ್ನೆಗಳು ಪ್ರಶ್ನೆ ಒಂದು ಮಕ್ಕಳು ಗಾಳಿಪಟ ಹಾರಿಸಲು ಎಲ್ಲಿ ಸೇರಿದ್ದರು ಪ್ರಶ್ನೆ ಎರಡು ವಿವಿಧ ಬಗೆಯ ಗಾಳಿಪಟಗಳು ಯಾವುವು ಪ್ರಶ್ನೆ ಮೂರು ಆಗಸದಲ್ಲಿ ಕಂಡುಬಂದ ರಂಗು ರಂಗಿನ ಪಟಗಳು ಯಾವುವು ಪ್ರಶ್ನೆ ನಾಲ್ಕು ಗಾಳಿಪಟಗಳಿಗೆ ಬಾಲಂಗೋಚಿ ಏಕೆ ಬೇಕು ಪ್ರಶ್ನೆ ಐದು ಮಕ್ಕಳು ಗಾಳಿಗೆ ಯಾವಾಗ ಶಾಪ ಹಾಕುವರು ಪ್ರಶ್ನೆ ಆರು ಆಕಾಶದಲ್ಲಿ ಹಾರುವ ಗಾಳಿಪಟಗಳು ಜನರಿಗೆ ಹೇಗೆ ಕಾಣುತ್ತಿದ್ದವು ಮಕ್ಕಳೇ ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು